ಎಲ್ಲರಿಗೂ ನಮಸ್ಕಾರ. ಈಗ ಸಮಾಜಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯ, ಸಾಮಾಜಿಕ ಸ್ತರವಿನ್ಯಾಸ. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಸಾಮಾಜಿಕ ಅಸಮಾನತೆ, ಶಿಕ್ಷಣ, ಲಿಂಗ, ವೃತ್ತಿ, ಆದಾಯ, ಅವಕಾಶ ಇತ್ಯಾದಿ ಮೂಲಕ ಸಾಮಾಜಿಕ ಸ್ತರವಿನ್ಯಾಸ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಅಸ್ಪೃಶ್ಯತೆ ನಿವಾರಣಾ ಕಾನೂನು ಕ್ರಮಗಳು. ಇನ್ನು ಈಗ ಸಾಮಾಜಿಕ ಅಸಮಾನತೆ ಹೆಂಗಂದ್ರೇನು? ನಾವು ಇವಾಗಲೇನೇನು ಹಿಂದಿನ ಅಧ್ಯಾಯಗಳಲ್ಲಿ ನಾವು ಅಸಮಾನತೆಯ ಬಗ್ಗೆ ನಾವು ತುಂಬ ಕಲ್ತ್ಕೊಂಡಿದ್ದೇವೆ. ಅಂದರೆ ಇವಾಗ ಅಸಮಾನತೆ ನಾವು ಎಲ್ಲೆಲ್ಲೆಲ್ಲ ಕಾಣಬಹುದು, ತಾರತಮ್ಯವನ್ನು ನಾವು ನೋಡಿದ್ದೀವಿ. ಈಗ ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದಲ್ಲಿ ಶ್ರೇಣೀಕರಣಗೊಂಡಿರುತ್ತಾರೆ ಎನ್ನುವುದನ್ನು ಸಾಮಾಜಿಕ ಅಸಮಾನತೆ ಸೂಚಿಸುತ್ತದೆ. ಅಂದರೆ ಇವಾಗ ಸಾಮಾಜಿಕ ಅಸಮಾನತೆ ಅಂದರೆ ಅದು ಈಗ ಅಸಮಾನತೆಯನ್ನು ನಾವು ಯಾವ್ಯಾವುದ್ರೆಲ್ಲ ಕಾಣಬಹುದು ಅಂದರೆ ಇವಾಗ ಲಿಂಗದ ಮೇಲೆ ನಾವು ಭೇದವನ್ನು ನೋಡ್ತಾರೆ. ಅಂದರೆ ಇವಾಗ ಗಂಡು ಹೆಣ್ಣು ಅಂತ ಹಾಗೆ ಅವರಿಬ್ಬರ ಮಧ್ಯೆ ಅಸಮಾನತೆಯನ್ನು ನೋಡ್ತೇವೆ. ಜಾತಿಯಲ್ಲಿ ನೋಡ್ತೇವೆ. ಮತ್ತು ವೃತ್ತಿ ಧರ್ಮದಲ್ಲಿ ಇವನು ಹೆಚ್ಚಿನ ಏನು ಉತ್ತಮ ಉದ್ಯೋಗದಲ್ಲಿರೋನು, ಇವನು ಕೀಳು ಉದ್ಯೋಗದಲ್ಲಿರೋನು, ಈ ಥರ ವರ್ಗ ಮತ್ತು ಜನಾಂಗ ಇತ್ಯಾದಿ ಈ ಥರ ಹಲವು ವಿಷಯಗಳಲ್ಲಿ ಏನು ಈ ಸಾಮಾಜಿಕ ಅಸಮಾನತೆಯನ್ನು ನಾವು ಕಾಣಬಹುದು. ಅವೆಂದರೆ ಆದಾಯದ ಮೂಲಗಳು, ಶಿಕ್ಷಣ ಮತ್ತು ವೃತ್ತಿ ಅವಕಾಶಗಳು, ಆರೋಗ್ಯ ಸೌಲಭ್ಯಗಳು ಮತ್ತು ರಾಜಕೀಯ ಪ್ರತಿನಿಧಿತ್ವ ಮತ್ತು ಭಾಗವಹಿಸುವಿಕೆ. ಮತ್ತು ಈ ಸಾಮಾಜಿಕ ಅಸಮಾನತೆಯಲ್ಲಿ ಎಲ್ಲೆಲ್ಲೆಲ್ಲ ಕಾಣಬಹುದು ಅಂದರೆ ಇವಾಗ ಆದಾಯದ ಮೂಲಗಳಲ್ಲಿ ಅಂದರೆ ಇವಾಗ ಒಂದಿಷ್ಟು ಜನಕ್ಕೆ ಏನು ಹೆಚ್ಚಿಗೆ ಇನ್ಕಮ್ ಬರ್ತಾ ಇರುತ್ತೆ, ಒಂದಿಷ್ಟು ಜನಕ್ಕೆ ಕಡಿಮೆ ಇನ್ಕಮ್. ಮತ್ತು ಇವಾಗ ಶಿಕ್ಷಣದಲ್ಲಿ ಮತ್ತು ವೃತ್ತಿ ಅವಕಾಶಗಳಲ್ಲಿ ಒಂದು ಪರ್ಟಿಕ್ಯುಲರ್ ಜನಾಂಗಕ್ಕೆ ಏನು ಅವರಿಗೆ ಹೆಚ್ಚಿನ ಮೀಸಲಾತಿ, ಹೆಚ್ಚಿನ ಅವಕಾಶವನ್ನು ನೀಡುವಂತಹದ್ದು, ಅಲ್ಲಿ ಕೂಡ ಅಸಮಾನತೆಯನ್ನು ನೋಡ್ತೀವಿ. ಇನ್ನು ಆರೋಗ್ಯ ಸೌಲಭ್ಯಗಳಲ್ಲಿ ಆಯಿತು, ಮತ್ತು ರಾಜಕೀಯದಲ್ಲಿ ಭಾಗವಹಿಸುವುದರಲ್ಲಿ, ಇಂತಹದ್ರಲ್ಲಿಯೂ ಕೂಡ ನಾವು ಸಾಮಾಜಿಕ ಅಸಮಾನತೆಯನ್ನು ಕಾಣಬಹುದು. ಸಾಮಾಜಿಕ ಅಸಮಾನತೆ ಎನ್ನುವುದು ಈಗಾಗಲೇ ಇರುವ ಅಸಮಾನ ಸಾಮಾಜಿಕ ಅವಕಾಶಗಳ ಪ್ರತಿಫಲ. ಇದು ಸಾಮಾಜಿಕ ರಚನೆಯಲ್ಲಿನ ವಸ್ತುಗಳನ್ನು, ಆದಾಯವನ್ನು, ಅವಕಾಶಗಳನ್ನು, ಪುರಸ್ಕಾರಗಳನ್ನು, ಸ್ಥಾನಗಳನ್ನು ಅಸಮಾನವಾಗಿ ದೊರಕುವಂತೆ ಮಾಡುವ ಮೂಲಕ ಮುಂದುವರಿಯುತ್ತಿರುತ್ತದೆ. ಮತ್ತು ಈ ಅಸಮಾನತೆ ಅನ್ನುವಂಥದ್ದು ಹೇಗೆಲ್ಲ ಮುಂದುವರಿಯುತ್ತಂದರೆ ಇವಾಗ ಬೇರೆ ಬೇರೆ ಅವಕಾಶಗಳು, ಉದ್ಯೋಗ ಅವಕಾಶಗಳಾಗಿರ್ಬೋದು ಅಥವಾ ಶಿಕ್ಷಣದಲ್ಲಿ ಅವಕಾಶಗಳು, ಏನು ಆರೋಗ್ಯ ಸೌಲಭ್ಯಗಳು, ಈ ಥರ ಎಲ್ಲದರಲ್ಲಿಯೂ ಕೂಡ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಇರ್ತಕ್ಕಂತಹ ಒಂದು ಅಸಮಾನವಾಗಿ ಅವರು ತಮ್ಮ ಸ್ಥಾನಗಳನ್ನು ಅವ್ರಿಗೆ ನೀಡುವುದರ ಮೂಲಕ ಅವ್ರಿಗೆ ಏನಾಗುತ್ತೆ ಈ ಅಸಮಾನತೆ ಅನ್ನುವುದು ಮುಂದುವರಿಯುತ್ತಾ ಹೋಗುತ್ತೆ ಅಂತ. ಉದಾಹರಣೆಗೆ ಸಾಮಾಜಿಕ ಸೇವಾ ಕ್ಷೇತ್ರಗಳಾದ ಸಾರ್ವಜನಿಕ ಆರೋಗ್ಯ, ಶಿಕ್ಷಣ, ಸಾಮಾಜಿಕ ರಕ್ಷಣೆ ಮತ್ತು ಸಾಮಾಜಿಕ ನ್ಯಾಯಗಳನ್ನು ಕಡೆಗಣನೆ ಮಾಡುವ ಮೂಲಕ ಬಡವರಿಗೆ ಬದುಕುವ ಅವಕಾಶವೇ ಇಲ್ಲದಂತೆ ಮಾಡಲಾಗುತ್ತಿದೆ. ಅಂದರೆ ಈ ಅಸಮಾನತೆಯನ್ನು ನಾವು ಹೇಗೆಲ್ಲ ನೋಡ್ಬೋದು ಅಂದರೆ ಇವಾಗ ಸಾಮಾಜಿಕ ಸೇವಾ ಕ್ಷೇತ್ರಗಳಾದಂತಹ ಸಾರ್ವಜನಿಕ ಆರೋಗ್ಯ ಕ್ಷೇತ್ರ ಆಗಿರಬಹುದು ಅಥವಾ ಶಿಕ್ಷಣ ಕ್ಷೇತ್ರ ಆಗಿರಬಹುದು ಅಥವಾ ನ್ಯಾಯಗಳನ್ನು ಕಡೆಗಣನೆ ಮಾಡುವ ಮೂಲಕ ಏನು ಬಡವರಿಗೆ ಒಂದು ಬದುಕುವ ಅವಕಾಶವೇ ಇಲ್ಲದಂತೆ ಆಗ್ತಾ ಇದೆ ಅಂತ ನೋಡಬಹುದು. ಈ ಮೂಲಕ ರಾಷ್ಟ್ರದ ಮತ್ತು ಜಗತ್ತಿನ ಕೆಲವೇ ಶ್ರೀಮಂತರ ಬಳಿ ಸಂಪತ್ತು ಕ್ರೋಢೀಕರಣವಾಗುವಂತೆ ನೋಡಿಕೊಳ್ಳಲಾಗುತ್ತದೆ. ಅದೇ ಈ ಮೂಲಕ ಏನಾಗುತ್ತೆ ಇವಾಗ ಕೇವಲ ಶ್ರೀಮಂತರ ಮಕ್ಕಳಷ್ಟೇ ಏನು ಅವರು ಹೆಚ್ಚಿನ ದೊಡ್ಡದಂತಹ ಸ್ಕೂಲ್ಗಳಿಗಾಗಿರ್ಬೋದು, ಅವರಿಗೆ ಅಂತಹ ಒಂದು ಆರೋಗ್ಯದ ಒಂದು ಅವರಿಗೆ ಆದಂಥ ಸೌಲಭ್ಯಗಳಾಗಿರ್ಬೋದು, ಅವರಿಗೆ ರಕ್ಷಣೆಯನ್ನು ಬೇರೆ ಇರುತ್ತೆ. ಈ ರೀತಿ ಬಡವರನ್ನು ಎಲ್ಲ ಹಂತದಲ್ಲೂ ಕೂಡ ಕಡೆಗಣನೆ ಮಾಡುತ್ತಿರುವುದನ್ನು ನೋಡಬಹುದು. ಈ ಮೂಲಕ ಏನು ಜಗತ್ತಿನ ಒಂದಿಷ್ಟು ಶ್ರೀಮಂತರ ಬಳಿ ಕೇವಲ ಅವರ ಬಳಿ ಅಷ್ಟೇ ಈ ಸಂಪತ್ತು ಅನ್ನುವುದು ಕ್ರೋಢೀಕರಣ ಆಗುವಂತೆಯೇ ನೋಡಬಹುದು. ಇಲ್ಲಿ ನಾವು ಆರ್ಥಿಕ ಬೆಳವಣಿಗೆ ಆಧಾರಿತ ಅಭಿವೃದ್ಧಿಯ ಪರಿಣಾಮದಿಂದ ರಾಷ್ಟ್ರವು ಕಳೆದ ಒಂದು ದಶಕದಲ್ಲಿ 50ಕ್ಕೂ ಹೆಚ್ಚಿನ ಬಿಲಿಯನಿಯರ್ಗಳನ್ನು 100,000ಕ್ಕೂ ಹೆಚ್ಚು ಮಿಲಿಯನಿಯರ್ಗಳನ್ನು ಉತ್ಪಾದಿಸಿದೆ. ಮತ್ತು ಹಿಂಗೇನಾಗುತ್ತೆ ಈ ಆರ್ಥಿಕ ಬೆಳವಣಿಗೆ ಆಧಾರಿತ ಅಭಿವೃದ್ಧಿ ಏನಿರುತ್ತಲ್ಲ ಇದರ ಪರಿಣಾಮದಿಂದ ಏನಾಗುತ್ತೆ ನಮ್ಮ ರಾಷ್ಟ್ರದಲ್ಲಿ ಕಳೆದ ಒಂದು 10 ವರ್ಷಗಳಲ್ಲಿ ಏನಾಗುತ್ತೆ 50ಕ್ಕೂ ಹೆಚ್ಚಿನ ಜನ ಬಿಲಿಯನಿಯರ್ಗಳೇನು ಇದ್ದಾರೆ, ಮತ್ತು 100,000ಕ್ಕಿಂತ ಹೆಚ್ಚಿನ ಜನ ಮಿಲಿಯನಿಯರ್ಗಳು ಕೂಡ ಅದು ಇದ್ದಾರೆ ಅಂತ. ಆದರೆ ಸಾಮಾಜಿಕ ಭದ್ರತೆಗಳಾದ ಆಹಾರ ಮತ್ತು ಆರೋಗ್ಯದ ಅವಕಾಶಗಳ ಜಾತಿ ಮೂಲ, ವರ್ಗ ಮೂಲ ಮತ್ತು ಲಿಂಗತ್ವ ಮೂಲ ನಿರ್ಲಕ್ಷ್ಯಗಳನ್ನು ಗಮನಿಸಿದರೆ ಸಾಮಾಜಿಕ ಅಸಮಾನತೆಯ ಸ್ವರೂಪ ತಿಳಿಯುತ್ತದೆ. ಮತ್ತು ಇಂತಹದ್ರಲ್ಲೆಲ್ಲ ಕೂಡ ನಾವು ನೋಡಿದ್ರೆ ಅಂದರೆ ಜಾತಿಯ ಮೂಲ ಅಸಮಾನತೆಯನ್ನು ನೋಡುವುದು,
ವರ್ಗದಿಂದ ವರ್ಗದ ಭೇದದ ಮೇಲೆ ಅಥವಾ ಆರೋಗ್ಯದ ಅವಕಾಶಗಳು ಈ ರೀತಿ ಎಲ್ಲದರಲ್ಲಿಯೂ ಕೂಡ ನಾವು ಸಾಮಾಜಿಕ ಅಸಮಾನತೆಯನ್ನು ನೋಡಬಹುದು. ಶಿಕ್ಷಣ ಮತ್ತು ಅಸಮಾನತೆ. ಶಿಕ್ಷಣವು ಸಮಾನತೆ, ಸಮಾನ ಭಾಗವಹಿಸುವಿಕೆ, ಸಮಾನ ಅವಕಾಶ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಮಹತ್ವದ ಬದಲಾವಣೆ ತರುವಲ್ಲಿ ಆಸರೆಯಾಗುವ ಶಕ್ತಿಯನ್ನು ಹೊಂದಿರುತ್ತದೆ. ಅಂದರೆ ನಾವು ನೋಡ್ಬೋದು, ಒಬ್ಬ ಮನುಷ್ಯನಿಗೆ ಶಿಕ್ಷಣ ಸಿಕ್ತಂದರೆ ಅವನೇನು ತನ್ನ ಹಕ್ಕುಗಳ ವಿರುದ್ಧ ತನಗೆ ಹಕ್ಕುಗಳು ಏನೇನು ಬೇಕೋ ಅದೆಲ್ಲ ತನಗೆ ಸಲ್ಲಬೇಕು ಅಂತ ಅವನು ಹೋರಾಟ ಮಾಡ್ತಾನೆ. ಈ ಥರ ಏನು ಈ ಶಿಕ್ಷಣ ಅನ್ನುವಂತಹದ್ದು ಸಮಾನತೆಯನ್ನು ನೀಡಲಿಕ್ಕೆ ಅಥವಾ ಎಲ್ಲದರಲ್ಲಿಯೂ ಕೂಡ ಸಮಾನ ಭಾಗವಹಿಸುವಲಿಕ್ಕೆ ಮತ್ತು ಒಂದು ಅವಕಾಶವನ್ನು ಸಮಾನದ ರೀತಿಯಲ್ಲಿ ನೀಡಿ ಅಂತ ಕೇಳಿ ನ್ಯಾಯದಲ್ಲೂ ಕೂಡ ಏನು ಒಂದು ಮಹತ್ವದ ಬದಲಾವಣೆ ತರುವಲ್ಲಿ ಇದೊಂದು ಶಕ್ತಿಯನ್ನು ಹೊಂದಿದೆ ಅಂತ. ಈ ಅರ್ಥದಲ್ಲಿ ಶಿಕ್ಷಣವನ್ನು ಸಾರ್ವಜನಿಕ ಒಳಿತಿಗಾಗಿ ಸರ್ಕಾರಗಳು ಎಲ್ಲ ಮಕ್ಕಳಿಗೂ ಸಮಾನವಾಗಿ ನೀಡಬೇಕಿರುತ್ತದೆ. ಅದಕ್ಕೋಸ್ಕರ ಏನಾಗುತ್ತೆ, ಈ ಶಿಕ್ಷಣ ಅನ್ನುವಂಥದ್ದು ಒಂದು ಶಕ್ತಿಯನ್ನು ನೀಡುವುದರಿಂದ ಸಾರ್ವಜನಿಕರ ಒಳಿತಿಗಾಗಿ ಈ ಪ್ರಜೆಗಳ ಒಳಿತಿಗಾಗಿ ಸರ್ಕಾರಗಳೇನು ಎಲ್ಲ ಮಕ್ಕಳಿಗೂ ಸಹ ಒಂದು ಸಮಾನವಾದಂತಹ ಹಕ್ಕನ್ನು ಅವರು ನೀಡಬೇಕಾಗಿರುತ್ತೆ. ಶಿಕ್ಷಣವನ್ನು ಶಿಕ್ಷಣಕ್ಕಿರುವ ಸಾಮಾಜಿಕ ನ್ಯಾಯದ ಉದ್ದೇಶಗಳನ್ನು ನಮ್ಮ ಸಂವಿಧಾನದ ಪ್ರಸ್ತಾವನೆ ಹಾಗೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಾಣಬಹುದು. ಮತ್ತು ಈ ಶಿಕ್ಷಣ ಅನ್ನುವಂಥ ಶಿಕ್ಷಣಕ್ಕೇನು ಒಂದು ಉದ್ದೇಶಗಳೇನಿದೆ, ಆ ಶಿಕ್ಷಣ ಏನಕ್ಕೋಸ್ಕರ ಬೇಕು ಅನ್ನುವಂಥ ಉದ್ದೇಶಗಳನ್ನು ನಾವು ನಮ್ಮ ಸಂವಿಧಾನದ ಪ್ರಸ್ತಾವನೆ ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ನಾವದನ್ನ ನೋಡಬಹುದು. ಸಂವಿಧಾನದ ವಿಧಿ 39 ಸರ್ಕಾರಗಳು ಸಾಮಾಜಿಕ ನ್ಯಾಯ ಮತ್ತು ಜನರ ಅಭಿವೃದ್ಧಿ ಅವಕಾಶಗಳನ್ನು ಕುರಿತು ತಿಳಿಸುತ್ತದೆ. ಇನ್ನು ನಮ್ಮ ಸಂವಿಧಾನದ 39 ವಿಧಿಯಲ್ಲಿ ಏನು ನೋಡ್ಬೋದಂದರೆ ಈ ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತು ಜನರ ಅಭಿವೃದ್ಧಿ ಅವಕಾಶಗಳ ಬಗ್ಗೆ ಅದು ತಿಳಿಸಿಕೊಡುತ್ತದೆ ಅಂತ. 45 ವಿಧಿ ನಿರ್ದಿಷ್ಟವಾಗಿ 14 ಒಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ಹೇಳುತ್ತದೆ. ಮತ್ತು ನಾವು ನೋಡ್ಬೋದು ಈ 45 ವಿಧಿಯಿಂದ ಏನು 14 ಒಳಗಿನ ಮಕ್ಕಳು ಏನೇನಿದಾರೋ ಎಲ್ಲರಿಗೂ ಕೂಡ ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಬೇಕಂತ. ಅದಕ್ಕೇನೆ ನಾವು ನೋಡಬಹುದು ಸರ್ಕಾರಿ ಶಾಲೆಗಳು ಕೂಡ ಎಲ್ಲದರಲ್ಲಿ ಎಲ್ಲ ಊರುಗಳಲ್ಲಿಯೂ ಕೂಡ ತೆರೆದಿದೆ ಅನ್ನೋ ನೋಡ್ಬೋದು. ಮತ್ತು ಅಲ್ಲಿ ಉಚಿತವಾಗಿ ಶಿಕ್ಷಣವನ್ನು ನೀಡ್ತಾರೆ ಮತ್ತು ಎಲ್ಲ ಮಕ್ಕಳು ಕೂಡ ಅಲ್ಲಿ ಕಂಪಲ್ಸರಿಯಾಗಿ ಸ್ಕೂಲ್ಗೆ ಹೋಗಲೇಬೇಕಾಗತ್ತೆ. ಆದರೆ ಸಂವಿಧಾನದ 86 ತಿದ್ದುಪಡಿಯ ನಂತರ 6-14 ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು ಎಂದು ಸಂವಿಧಾನದ ವಿಧಿ 71A ತಿಳಿಸಲಾಗಿದೆ. ಮತ್ತು ಈ 86 ತಿದ್ದುಪಡಿ ಮಾಡಿದ ನಂತರ ಏನಾಗುತ್ತೆ, 6-14 ವಯಸ್ಸಿನೊಳಗಿನ ಮಕ್ಕಳು ಯಾರ್ಯಾರಿರ್ತಾರೋ ಅವರೆಲ್ಲರಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒಂದು ಅದೊಂದು ಮೂಲಭೂತ ಹಕ್ಕು ಅಂತ ಹೇಳಿ ಸಂವಿಧಾನದ ವಿಧಿ 71A ತಿಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ 45 ವಿಧಿ 6 ಒಳಗಿನ ಎಲ್ಲ ಮಕ್ಕಳ ಶೈಶಾವಸ್ಥೆಯ ರಕ್ಷಣೆ ಶೈಕ್ಷಣಿಕ ಅವಕಾಶಗಳನ್ನು ತಿಳಿಸುತ್ತದೆ. ಸಂವಿಧಾನದ ಪರಿಚ್ಛೇದ 19 ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಿದೆ ಎಂದು ಸಾರುತ್ತದೆ. ಮತ್ತು ಈ ನಮ್ಮ ಸಂವಿಧಾನದ 19 ಏನಿದೆ ಅದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಅದು ಪ್ರತಿಯೊಬ್ಬರ ಹಕ್ಕು ಅಂತ ಹೇಳಿಯೋದು ಸಾರುತ್ತೆ ಪರಿಚ್ಛೇದ 19 ಅನ್ನೋದು. ಅದೇ ರೀತಿ ಅವಕಾಶ ವಂಚಿತ ಮತ್ತು ಅಲ್ಪಸಂಖ್ಯಾತರ ಶೈಕ್ಷಣಿಕ ಹಿತಾಸಕ್ತಿಗಳನ್ನು ಕಾಯುವುದು ಸಂವಿಧಾನಾತ್ಮಕ ಕರ್ತವ್ಯ. ಅದೇ ಥರ ಇನ್ನು ಅವಕಾಶದಿಂದ ವಂಚಿತರಾದಂಥವರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಅವರಿಗೆಲ್ಲ ಏನು ಶಿಕ್ಷಣವನ್ನು ಅವರಿಗೆ ನೀಡಬೇಕು ಮತ್ತು ಅವರಲ್ಲಿ ಇರತಕ್ಕಂತಹ ಹಿತಾಸಕ್ತಿಯನ್ನು ಅವರು ಕಾಪಾಡಿಕೊಳ್ಬೇಕು ಅಂತಹದೇನು ಇದೊಂದು ಸಂವಿಧಾನದ ಒಂದು ಕರ್ತವ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಂವಿಧಾನದಲ್ಲಿ ಏನು ಮಾಡ್ತಾರೆ, 29 ವಿಧಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳಿಗೆ ರಕ್ಷಣೆಯನ್ನು ನೀಡುತ್ತೆ. ಹಾಗೆಯೇ 30 ವಿಧಿ ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ವಿಶೇಷ ಅವಕಾಶಗಳನ್ನು ನೀಡಿದೆ. ಮತ್ತು ಅಲ್ಪಸಂಖ್ಯಾತರಿಗೋಸ್ಕರ ಏನು ಶೈಕ್ಷಣಿಕ ಸಂಸ್ಥೆಗಳನ್ನು ಕೂಡ ಸ್ಥಾಪನೆ ಮಾಡಬಹುದು. ಸಂವಿಧಾನದ 46 ವಿಧಿ ಸರ್ಕಾರಗಳು ಹಿಂದುಳಿದ ಜನರ ಅದರಲ್ಲಿಯೂ ಪರಿಶಿಷ್ಟ ಜಾತಿ ಪಂಗಡಗಳ ಶೈಕ್ಷಣಿಕ ಆಸಕ್ತಿಗಳಿಗೆ ಬೆಂಬಲ ನೀಡಿ ಅಭಿವೃದ್ಧಿಪಡಿಸುವುದು ಸರ್ಕಾರಗಳ ಜವಾಬ್ದಾರಿ ಎಂದು ಹೇಳುತ್ತದೆ. ಮತ್ತು ಇನ್ನು 46 ವಿಧಿ ಏನು ಹೇಳುತ್ತೆ ಅಂತಂದರೆ ಈ ಹಿಂದುಳಿದ ಜನ ಅಂದರೆ ಅದರಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಂದರೆ SC ST ಅಂತ ಹೇಳ್ತಾರಲ್ಲ ಅಂತಹವರಿಗೆ ಏನು ಅವರಿಗೆ ಶಿಕ್ಷಣದಲ್ಲಿ ಒಂದು ಆಸಕ್ತಿಯನ್ನು ಬೆಳೆಸಬೇಕು, ಅವರಿಗೆ ಶಿಕ್ಷಣವನ್ನು ನೀಡಲಿಕ್ಕೆ ಅವರಿಗೆ ಪ್ರೇರಣೆಯನ್ನು ನೀಡಬೇಕು ಅಂತ ಹೇಳಿ ಅದು ಸರ್ಕಾರದ ಜವಾಬ್ದಾರಿ ಅಂತ ಹೇಳುತ್ತೆ.
ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ವಿಧಿ 21ರ ಜೀವಿಸುವ ಹಕ್ಕನ್ನು ಶಿಕ್ಷಣದ ನೆಲೆಯಲ್ಲಿ ಅರ್ಥೈಸಿದ್ದು ಅತ್ಯಂತ ಮಹತ್ವದ್ದಾಗಿದೆ. ಇನ್ನು ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಅಂತ ಏನು ಹೇಳ್ತೇವಲ್ಲ, ಆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಸಂವಿಧಾನದ ವಿಧಿ 21ರಲ್ಲಿ ಏನು ಜೀವಿಸುವ ಹಕ್ಕು ಶಿಕ್ಷಣದ ನೆಲೆಯಲ್ಲಿ ಅರ್ಥೈಸಿದ್ದು ಒಂದು ಮಹತ್ವಪೂರ್ಣವಾದಂತಹ ಡಿಸಿಜನ್ ಅಂತ ಹೇಳ್ಬೋದು. ನಮ್ಮ ಸರ್ವೋಚ್ಚ ನ್ಯಾಯಾಲಯವು ಶಾಲಾ ಶಿಕ್ಷಣವನ್ನು ಮೂಲಭೂತ ಹಕ್ಕು ಎಂದು ಘೋಷಿಸುವುದರ ಮೂಲಕ ಈ ಎಲ್ಲ ಪ್ರಯತ್ನಗಳಿಗೆ ಒಂದು ಹೊಸ ತಿರುವು ನೀಡಿತು. ಮತ್ತು ಈ ಸರ್ವೋಚ್ಚ ನ್ಯಾಯಾಲಯ ಏನಿದೆ, ಅದು ಶಾಲೆಯಲ್ಲಿ ನಾವು ಶಿಕ್ಷಣ ಪಡೆಯುವುದು ಅದು ಕೂಡ ಒಂದು ಮೂಲಭೂತ ಹಕ್ಕು ಅಂತ ಹೇಳಿ ಅದು ಘೋಷಣೆಯನ್ನು ಮಾಡುತ್ತೆ. ಇದರಿಂದ ಈ ಎಲ್ಲ ಪ್ರಯತ್ನಗಳಿಗೂ ಕೂಡ ಅದೊಂದು ಹೊಸ ತಿರುವು ಸಿಕ್ಕಂಗೆ ಆಗುತ್ತೆ. ಆ ಮೂಲಕ ಶಿಕ್ಷಣ ವಂಚಿತ ಮಕ್ಕಳ ಬದುಕಿನಲ್ಲಿ ಹೊಸ ಆಶಾಭಾವನೆಯನ್ನು ಮೂಡಿಸಿತು. ಈ ತೀರ್ಮಾನವನ್ನು ಕೈಗೊಳ್ಳುವುದರ ಮೂಲಕ ಏನಾಗುತ್ತೆ, ಎಷ್ಟೋ ಜನರಿಗೆ ಶಿಕ್ಷಣವನ್ನು ತಗೊಳ್ಳಿಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ, ಅಂತಹವರಿಗೆ ಏನು ಈ ಶಿಕ್ಷಣ ವಂಚಿತ ಮಕ್ಕಳ ಬದುಕಿನಲ್ಲಿ ಅದೊಂದು ಆಶಾಕಿರಣವಾಗಿ ಬಂತು ಅಂತ ಹೇಳ್ಬೋದು. 1993ರಲ್ಲಿ ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರದ ಮೊಕದ್ದಮೆಗೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ನ ತೀರ್ಪು 21A ವಿಧಿಯಲ್ಲಿ 6ರಿಂದ 14 ವರ್ಷ ವಯೋಮಿತಿ ಒಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದನ್ನು ಮೂಲಭೂತ ಹಕ್ಕು ಎಂದು ತಿಳಿಸುತ್ತದೆ. ಮತ್ತು ಇದಕ್ಕೋಸ್ಕರ ಏನು 1993ನೇ ಇಸ್ವಿಯಲ್ಲಿ ಉನ್ನಿಕೃಷ್ಣನ್ ಮತ್ತು ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರದ ಒಂದು ಮೊಕದ್ದಮೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, 21ನೇ ವಿಧಿಯಲ್ಲಿ ಒಂದು ತೀರ್ಪನ್ನು ನೀಡುತ್ತೆ. ಏನು ತೀರ್ಪಂದರೆ 6ರಿಂದ 14 ವರ್ಷ ಒಳಗಿನಂತಹ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು, ಅದು ಅವರ ಮೂಲಭೂತ ಹಕ್ಕು ಎಂದು ಅದು ತಿಳಿಸುತ್ತೆ. ಈ ತೀರ್ಪಿನಲ್ಲಿ ನ್ಯಾಯಾಲಯವು ಅಂಗನವಾಡಿಯಿಂದ ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣವೂ ಸೇರಿದಂತೆ ಎಲ್ಲವನ್ನು ಸಮಗ್ರ ಸಂಯುಕ್ತ ದೃಷ್ಟಿಕೋನದಿಂದ ನೋಡಬೇಕು ಎಂದು ಹೇಳಿದೆ. ಈ ತೀರ್ಪಿನ ಪ್ರಕಾರ ದೇಶದ ಪ್ರತಿಯೊಬ್ಬ ಪ್ರಜೆಯು ಶಿಕ್ಷಣ ಪಡೆಯುವ ಮೂಲಭೂತ ಹಕ್ಕನ್ನು ಹೊಂದಿರುತ್ತಾರೆ, ಇದು ಜೀವಿಸುವ ಹಕ್ಕಿನ ಭಾಗವಾಗಿದೆ. ಇದರ ಮೂಲಕ ಏನಾಯ್ತು, ಅಂಗನವಾಡಿಯಲ್ಲಿಯೂ ಕೂಡ ಏನು ಉನ್ನತ ಶಿಕ್ಷಣವನ್ನು ಕೊಡಬಹುದು, ಮತ್ತು ವೃತ್ತಿಪರ ಶಿಕ್ಷಣ ಆಗಿರ್ಬೋದು, ಈ ಎಲ್ಲವನ್ನು ಕೂಡ ಒಂದು ಸಮಗ್ರ ಸಂಯುಕ್ತ ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ನಾವು ನೋಡಬೇಕು. ಮತ್ತು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಏನು ಶಿಕ್ಷಣವನ್ನು ಪಡೆಯುವುದು ಅವನ ಮೂಲಭೂತ ಹಕ್ಕು, ಅದು ಅವನು ಪಡೀಲೇಬೇಕು ಅಂತ ಅವರು ಹೇಳ್ತಾರೆ. ಆದರೆ ಈಗ ಶೈಕ್ಷಣಿಕ ವಲಯದಲ್ಲಿ ಇಂದು ಅಸಮಾನತೆಯನ್ನು ಹೆಚ್ಚಿಸುವಂತಹ ಕಾನೂನಾತ್ಮಕ ಅವಕಾಶಗಳು ಇಂದು ಹೆಚ್ಚುತ್ತಿವೆ. ಅಲ್ಲದೆ ಶೈಕ್ಷಣಿಕ ಅವಕಾಶಗಳನ್ನು ಬಳಸಿಕೊಳ್ಳುವಲ್ಲಿಯೂ ಸಾಮಾಜಿಕ ಆರ್ಥಿಕ ಗುಂಪುಗಳ ನಡುವೆ ಅಸಮಾನತೆ ಹೆಚ್ಚುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಆದರೂ ಸಂವಿಧಾನಾತ್ಮಕ ಹಕ್ಕು ಅವಕಾಶಗಳನ್ನು ಸೂಕ್ತವಾಗಿ ಬಳಸುವ ಮೂಲಕ ಶೈಕ್ಷಣಿಕ ಅಸಮಾನತೆಯನ್ನು ಹೋಗಲಾಡಿಸುವ ಕೆಲಸವು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಿರಂತರವಾಗಿ ನಡೆಯುತ್ತಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಏನು ನಮ್ಮ ಶೈಕ್ಷಣಿಕ ವಲಯದಲ್ಲಿ ಇನ್ನೂ ಕೂಡ ಈ ಶಿಕ್ಷಣದಲ್ಲಿ ಏನು ಅಸಮಾನತೆ ಅನ್ನೋದು ಹೆಚ್ಚುತ್ತಾನೇ ಇದೆ. ಅಂದರೆ ಒಂದಿಷ್ಟು ಜನರಿಗೆ ಹೆಚ್ಚಿನ ಅವಕಾಶಗಳು, ಒಂದಿಷ್ಟು ಜನರಿಗೆ ಕಡಿಮೆ ಅವಕಾಶಗಳು, ಈ ಥರ ಎಲ್ಲವೂ ಕೂಡ ಇರೋದ್ರಿಂದ ಮತ್ತೆ ಏನಾಗುತ್ತೆ, ಒಂದು ಹಕ್ಕುಗಳನ್ನು ಸಂವಿಧಾನಾತ್ಮಕ ಹಕ್ಕುಗಳನ್ನು ನಾವು ಸೂಕ್ಷ್ಮವಾಗಿ ಬಳಸುವುದರ ಮೂಲಕ ಈ ಅಸಮಾನತೆಯನ್ನು ನಾವು ಭಾರತ ಹೋಗಿಸ್ಬೇಕು ಅಂತ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅದನ್ನು ನಿರಂತರವಾಗಿ ಆ ಒಂದು ಪ್ರಯತ್ನ ನಡೀತಾನೇ ಇದೆ. ಇನ್ನು ಲಿಂಗತ್ವ ಅಸಮಾನತೆ. ಸಾಮಾಜಿಕ ಅಸಮಾನತೆಗಳಲ್ಲಿ ಒಂದಾದ ಲಿಂಗತ್ವ ಅಸಮಾನತೆಯು ಹೇಗೆ ರೂಪ ಪಡೆಯುತ್ತದೆ ಎನ್ನುವುದನ್ನು ನಾವು ಗಮನಿಸೋಣ. ವಾಸ್ತವದಲ್ಲಿ ನಮ್ಮ ಮನೋಭಾವನೆಗಳು ಹೆಚ್ಚಾಗಿ ಒಂದು ಮತ್ತೊಂದನ್ನು ಅವಲಂಬಿಸಿರುತ್ತದೆ. ಉದಾಹರಣೆಗೆ, ಶಿಕ್ಷಣದ ಮೌಲ್ಯ ಕುರಿತು ಒಬ್ಬ ವ್ಯಕ್ತಿಗೆ ಇರುವ ಚಿಂತನೆ ಅಥವಾ ಮನೋಭಾವನೆಯು ಮತ್ತೊಬ್ಬರಿಂದ ಪ್ರಭಾವಿತವಾದದ್ದಾಗಿರಬಹುದು. ಈ ರೀತಿಯ ಪ್ರಭಾವಗಳು ಒಂದೇ ಕುಟುಂಬದಲ್ಲಿ ಅವನ ಅಥವಾ ಅವಳ ಮೇಲೆ ಬೀರಬಹುದಾದ ಪ್ರಭಾವಗಳು ಸಮುದಾಯದಿಂದಲೇ ಉಂಟಾಗಿರಬಹುದು ಅಥವಾ ನೆರೆಹೊರೆಯವರ ಪ್ರಭಾವಕ್ಕೆ ಒಳಗಾಗಿರಬಹುದು. ಈ ದೃಷ್ಟಿಯಿಂದ ಹೆಣ್ಣು ಮತ್ತು ಗಂಡು ಮಕ್ಕಳ ಶಿಕ್ಷಣಕ್ಕೆ ಇರುವ ಪ್ರೇರಣಾಶಕ್ತಿಯು ಪ್ರಮುಖವಾಗಿ ಸಾಮಾಜಿಕ ಆಯಾಮ ಹೊಂದಿದೆ. ಈ ಕಾರಣಗಳಿಂದ ಶಾಲಾ ಭಾಗವಹಿಸುವಿಕೆಯಲ್ಲಿ ಆಹಾರ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಪಡೆಯುವಲ್ಲಿ ಲಿಂಗ ಅಸಮಾನತೆಯನ್ನು ನಾವು ಕಾಣಬಹುದು. ಮತ್ತು ನಾವು ನೋಡ್ಬೋದು ಈ ಲಿಂಗತ್ವ ಅಸಮಾನತೆ ಅಂದರೆ ಲಿಂಗದ ಆಧಾರದ ಮೇಲೆ ಅಸಮಾನತೆಯನ್ನು ಮಾಡೋದು, ಅಂದರೆ ಗಂಡು ಅಥವಾ ಹೆಣ್ಣು ಅಂತ ಹೇಳಿ ಅವರ ಮೇಲೆ ಅಸಮಾನತೆಯನ್ನು ನಾವು ನೋಡಬಹುದು. ಹೆಂಗಂದರೆ ಇವಾಗ ಶಿಕ್ಷಣ ಅನ್ನುವಂತಹದ್ದೇನು, ಇವಾಗ ಅದು ಮತ್ತೊಬ್ಬರ ವಿಚಾರದ ಮೇಲೆ ನಾವು ಅದನ್ನು ಅದರಿಂದ ಪ್ರೇರೇಪಿತರಾಗಿರಬಹುದು. ಅಂದರೆ ಇವಾಗ ಒಂದು ಈಗ ಮನೆಯ ಅಕ್ಕಪಕ್ಕದ ಹತ್ತಿರ ಒಂದಿಷ್ಟು ನೆರೆಹೊರೆಯವರಂತೆ ಏನಿರ್ತಾರೋ ಅಥವಾ ನಮ್ಮ ಸಮುದಾಯದವರು ಏನಿರ್ತಾರೋ, ಈಗ ಒಂದಿಷ್ಟು ಜನ ಏನು ಹೇಳ್ಬೋದು ಶಿಕ್ಷಣ ಏನು ಇವಾಗ ಗಂಡು ಮಕ್ಕಳಿಗೆ ಅವರು
ನಮ್ಮ ಮನೆಯಲ್ಲೇನೇನು ನಮ್ಮನ್ನವರು ನೋಡ್ಕೊಂಡು ಹೋಗ್ತಾರೆ, ಹೆಣ್ಮಕ್ಕಳೇನು ಮದುವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಅಷ್ಟೊಂದು ಶಿಕ್ಷಣದ ಅವಶ್ಯಕತೆ ಇಲ್ಲ. ಈ ಥರ ಏನಾದರೂ ನೆರೆಹೊರೆಯವರು ಅಥವಾ ಸಮುದಾಯದವರು ಹೇಳಿದಾಗ ಏನಾಗುತ್ತೆ, ಆ ತಂದೆ ತಾಯಿಯರ ಮನಸ್ಸಲ್ಲೇನು ಹೌದು ಅಂತ ಹೇಳಿ ಅವರು ಅಂದರೆ ಆ ಮನಸ್ಸಿನಲ್ಲಿ ಅವರ ವಿಷಯ ಅವರ ನೆರೆಹೊರೆಯವರ ಒಂದು ಯೋಚನೆಗಳಿಂದ ಇವರು ಪ್ರೇರೇಪಿತರಾಗಿ ಗಂಡು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡಿಸಬಹುದು, ಆದರೆ ಹೆಣ್ಣು ಮಕ್ಕಳಿಗೆ ಏನು ಕಡಿಮೆ ಶಿಕ್ಷಣವನ್ನು ಕೊಡಿಸಬಹುದು ಅಥವಾ ಕೊಡಿಸದೇ ಇರಬಹುದು. ಈ ಥರ ಆಗುತ್ತೆ. ಅಂದರೆ ಈಗ ಗಂಡು ಮಕ್ಕಳಿಗೆ ಏನು ಒಂದು ಹೆಚ್ಚಿನ ಒಂದು ಅವಕಾಶವನ್ನು ಕೊಡುವುದು, ಅವರಿಗೆ ಒಂದು ಪ್ರೇರಣೆಯನ್ನು ಅವರಿಗೆ ಹೆಚ್ಚು ಕೊಡುವಂತಹದ್ದು, ಅವರಿಗೆ ಇಂಗ್ಲೀಷ್ ಮೀಡಿಯಂ ಹಚ್ಚುವಂತಹದ್ದು ಮತ್ತು ಇವರಿಗೆ ಕನ್ನಡ ಮೀಡಿಯಂ ಹಚ್ಚುವಂತಹದ್ದು. ಈ ಥರ ನಾನು ಇದೊಂದು ಜಸ್ಟ್ ಎಕ್ಸಾಂಪಲ್ ಅಂತ ಕೊಡ್ತಿದ್ದೇನೆ. ಹಾಗೆ ಈ ಥರ ನಾವು ಶಾಲೆಗಳಲ್ಲಿ ಭಾಗವಹಿಸುವುದರಲ್ಲಿ ಆಗಿರಬಹುದು ಅಥವಾ ಬೇರೆ ಬೇರೆ ಎಲ್ಲದರಲ್ಲಿಯೂ ಕೂಡ ನಾವು ಈ ಲಿಂಗ ಅಸಮಾನತೆಯನ್ನು ಕೂಡ ನಾವು ನೋಡಬಹುದು. 2015-16 ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 4 ಪ್ರಕಾರ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿರುವ ಶೇಕಡಾ 24.3% ಮಹಿಳೆಯರ ಮತ್ತು ನಗರ ಪ್ರದೇಶದ ಶೇಕಡಾ 16.2% ಮಹಿಳೆಯರ ಬಾಡಿ ಮಾಸ್ ಸೂಚಿ ಕನಿಷ್ಠ ಮಟ್ಟಕ್ಕಿಂತಲೂ ಕಡಿಮೆ ತೂಕ ಹೊಂದಿದ್ದರೆ 6-56 ತಿಂಗಳ ಮಕ್ಕಳಲ್ಲಿ ಶೇಕಡಾ 60.9% ಮಕ್ಕಳು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಮತ್ತು ಇದು ಕೇವಲ ಶಿಕ್ಷಣದಲ್ಲಷ್ಟೇ ಅಸಮಾನತೆ ಅಂತ ಹೇಳಲಿಕ್ಕಾಗೋದಿಲ್ಲ, ಇದು ಇನ್ನು ಹಲವು ವಿಷಯಗಳಲ್ಲಿ ಆರೋಗ್ಯ ಸೌಲಭ್ಯಗಳಲ್ಲಾಗಿರ್ಬೋದು ಅಥವಾ ಆಹಾರದ ವಿಷಯಗಳಲ್ಲಿ ಆಗಿರ್ಬೋದು. ನೀವು ನೋಡ್ಬೋದು ಗಂಡು ಮಕ್ಕಳಿಗೆ ಹೆಚ್ಚಿನ ಒಂದು ಊಟ, ಅವರಿಗೆ ಹೆಚ್ಚಿನ ಒಂದು ಪೋಷಣೆಯನ್ನು ನೀಡುವಂತಹದ್ದು, ಹೆಣ್ಣು ಮಕ್ಕಳಿಗೆ ಅಷ್ಟಾಗಿ ಇಲ್ಲ, ಅವರಿಗೆ ನಿರ್ಲಕ್ಷ್ಯ ಮಾಡುವಂತಹದ್ದು. ಇನ್ನು ಈ 2015-16 ಈ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂತ ಏನು ಕೈಗೊಳ್ತಾರೋ, ಅದೊಂದು ಸರ್ವೆ ಅಂತ ಏನು ತಗೊಳ್ತಾರೋ, ಅದರ ಪ್ರಕಾರ ಏನು ಹಳ್ಳಿಯಲ್ಲಿರ್ತಕ್ಕಂಥ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಶೇಕಡಾ 24.3% ಮಹಿಳೆಯರು ಮತ್ತು ನಗರ ಪ್ರದೇಶದಲ್ಲಿ 16.2% ಮಹಿಳೆಯರಿಗೇನು ಬಾಡಿ ಮಾಸ್ ಸೂಚಿ ಏನಿದು ಕನಿಷ್ಠ ಮಟ್ಟಕ್ಕಿಂತಲೂ ಕಡಿಮೆ ತೂಕ ಹೊಂದಿದ್ದಾರೆ. ಅಂದರೆ ಬಾಡಿಗೆ ಏನು ಒಂದು ನಮ್ಮದು ಇಷ್ಟು ಮಾಸ್ ಇರಬೇಕು, ಅಂದರೆ ಹೆಲ್ದಿಯಾಗಿ ಇರಬೇಕು ಒಬ್ಬ ಮನುಷ್ಯ ಅಂದರೆ ಅವ್ರಿಗೆ ಇಷ್ಟು ಇರಬೇಕು ಅಂತ ಅದು ಒಂದು ಬಾಡಿ ಮಾಸ್ ಸೂಚಿ ಏನಿರುತ್ತೋ ಆ ಸೂಚಿಗಿಂತಲೂ ಕೂಡ ಕಡಿಮೆ ಇದ್ದಷ್ಟು ಜನ ಇಲ್ಲಿದ್ದಾರೆ. ಅಂದರೆ ಹಳ್ಳಿಗಳಲ್ಲಿ 24.3%, ನಗರಗಳಲ್ಲಿ 16.2% ಏನು ಅವರಿಗೆ ಏನು ಅವರ ಬಾಡಿ ಮಾಸ್ ಏನಿದೆ ಕಡಿಮೆ ಇದೆ ಅಂತ ಹೇಳ್ಬೋದು. ಮತ್ತು 6-56 ತಿಂಗಳ ಮಕ್ಕಳಲ್ಲಿ ಏನು ಶೇಕಡಾ 60.9% ಮಕ್ಕಳು ಏನು ರಕ್ತಹೀನತೆಯಿಂದ ಅವರು ಬಳಲ್ತಾ ಇದ್ದಾರೆ. ನಾವು ನೋಡ್ಬೋದು ಇಲ್ಲಿ ಪೋಷಣೆ ಅನ್ನುವಂಥದ್ದು ಸಿಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ನಾವು ನೋಡಬಹುದು. ಗರ್ಭಿಣಿಯಲ್ಲಿ ಶೇಕಡಾ 45.2% ಮಹಿಳೆಯರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಬದುಕುತ್ತಿರುವಾಗ ಇವರಿಗೆ ಆಹಾರ, ಆರೋಗ್ಯ ಮತ್ತು ಪೌಷ್ಟಿಕತೆಯಲ್ಲಿ ಭದ್ರತೆಯನ್ನು, ಕಲಿಕೆಗೆ ಶೈಕ್ಷಣಿಕ ಬೆಂಬಲವನ್ನು ನೀಡುವ ಮೂಲಕ ಅಭಿವೃದ್ಧಿ ಮಹಿಳೆಯರನ್ನು ಒಳಗೊಳ್ಳಬೇಕು. ಈ ಮೂಲಕ ಲಿಂಗ ಅಸಮಾನತೆಯನ್ನು ಸರಿಪಡಿಸಲು ನಾವು ಪ್ರಯತ್ನ ಪಡಬೇಕು. ಈ ಮೂಲಕ ಏನಾದರೆ ಈ ಥರ ಎಲ್ಲ ಇಷ್ಟಕೊಂಡು ಜನ ಏನು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ, ಹೀಗೆ ಇವರಿಗೆ ಏನು ಒಂದು ಉತ್ತಮವಾದಂತಹ ಆಹಾರವನ್ನು ನೀಡುವುದರ ಮೂಲಕ, ಆರೋಗ್ಯ ನೀಡುವುದರ ಮೂಲಕ, ಪೌಷ್ಟಿಕತೆಯನ್ನು ನೀಡುವುದರ ಮೂಲಕ, ಒಂದು ಅವರ ಕಲಿಕೆಗೆ ಒಂದು ಶೈಕ್ಷಣಿಕ ಬೆಂಬಲವನ್ನು ನೀಡುವ ಮೂಲಕ ಏನು ನಾವು ಮಹಿಳೆಯರನ್ನು ಅಭಿವೃದ್ಧಿಗೊಳಿಸಬಹುದು. ಮತ್ತು ಈ ಮೂಲಕ ಏನು ನಾವು ಲಿಂಗ ಅಸಮಾನತೆಯನ್ನು ಸರಿಪಡಿಸಬಹುದು, ಒಂದು ಸಮಾನತೆಯನ್ನು ನಾವಿಲ್ಲಿ ತರಬಹುದು ಅಂತ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸ. ಸಮಾಜದಲ್ಲಿರುವ ಸದಸ್ಯರುಗಳನ್ನು ಮೇಲು ಕೀಳು, ಶ್ರೇಷ್ಠ ಕನಿಷ್ಠ ಎಂದು ವರ್ಗೀಕರಿಸಿ ಅವರಿಗೆ ಬೇರೆ ಬೇರೆ ಸಾಮಾಜಿಕ ಸ್ಥಾನಮಾನ ಮತ್ತು ಪಾತ್ರಗಳನ್ನು ನೀಡುವ ಕ್ರಮ ಮಾನವ ಸಮಾಜದ ಲಕ್ಷಣವಾಗಿ ಮುಂದುವರೆದಿದೆ. ಅಂದರೆ ನಾವು ನೋಡಬಹುದು ನಮ್ಮ ಸಮಾಜದಲ್ಲಿ ಏನು ಈಗ ಒಂದಿಷ್ಟು ಜನರುಗಳಿಗೆ ಏನು ಮೇಲು ಕೀಳು ಎನ್ನುವಂತಹ ಒಂದು ಪದ್ಧತಿ ಯಾವಾಗಿಂದನೂ ಇದೆ. ಮತ್ತು ಶ್ರೇಷ್ಠ ಕನಿಷ್ಠ ಈಗ ಒಂದಿಷ್ಟು ಜನಗಳನ್ನು ನೀವು ನೋಡ್ಬೋದು ಅವರೇನು ಅವರು ಅಷ್ಟಾಗಿ ಬೇರೆ ಯಾರಿಗೂ, ಇವಾಗ ಒಂದು ಊರಿತ್ತಂದರೆ ಅದರಲ್ಲಿ ಹೆಚ್ಚಿಗೆ ಸಹಾಯ ಮಾಡುವಂಥವರಿಗೆ ಏನು ನೀವೊಂದು ಪ್ರತಿನಿತ್ಯ ಕೊಡ್ಬೋದು ಅಥವಾ ಅವರಿಗೆ ಗೌರವವನ್ನು ಕೊಡ್ಬೋದು. ಆದರೆ ಒಂದಿಷ್ಟು ಜನ ಏನು ಕೆಲಸ ಮಾಡ್ತಿರಲ್ಲ, ಇನ್ನು ಅವರು ಜೀತದ ಇನ್ನು ಶೋಷಣೆ ಮಾಡ್ತಾ ಇರ್ತಾರೆ ಬಡವರ ಮೇಲೆ, ಅಂಥವರಿಗೆ ಏನವರು ಗೌಡ್ರು ಹಿಂಗೆ ನಾನು ಎಕ್ಸಾಂಪಲ್ ಕೊಡ್ತೇನೆ. ಅಂದರೆ ಅಲ್ಲಿರ್ತಕ್ಕಂತಹ ಜನರು ಏನವರಿಗೆ ಅಷ್ಟು ಹೆಚ್ಚಿಗೆ ಮರ್ಯಾದೆಯನ್ನು ಕೊಡ್ತಿರ್ತಾರೆ, ಅಂದರೆ ಅವರನ್ನು ಅವರು ಮೇಲ್ಮಟ್ಟದಲ್ಲಿ ಅವರು ಇಟ್ಟಿರ್ತಾರೆ, ನೀವು ನಮ್ಮ ಸೌಕಾರರು ಹಂಗೆ ಹಿಂಗೆ ಏನೆಲ್ಲ ಹೇಳ್ತಾ ಅವ್ರಿಗೆ ಅವರಿಗೆ ಆದಂತಹ ಒಂದು ಸ್ಥಾನಮಾನ ಅವ್ರಿಗೆ ಸ್ಥಾನಮಾನ ಬೇರೆ ಇರುತ್ತೆ. ಮತ್ತು ಬಡವರಿಗೆ ಆಗಿರ್ಬೋದು ಅಥವಾ ಕೆಳಮ ಜಾತಿಯವ್ರಿಗೆ ಏನು ಒಂದು ಕೀಳು ಸ್ಥಾನಮಾನವನ್ನು ಕೂಡ ನಾವು ನೋಡ್ಬೋದು. ಮತ್ತು ಒಂದಿಷ್ಟು ಜನಕ್ಕೆ ಶ್ರೇಷ್ಠರು, ಒಂದಿಷ್ಟು ಜನಕ್ಕೆ ಕನಿಷ್ಠರು, ಈ ಥರ ಒಂದು ಏನು ಒಂದು ವರ್ಗೀಕರಣ ಮಾಡಿ ಏನು ಇಲ್ಲಿ ಅಸಮಾನತೆಯನ್ನು ಉಂಟು ಮಾಡಿರುವುದನ್ನು ನಾವು ನೋಡಬಹುದು.
ಜನರ ಸಮಾಜದಲ್ಲಿ ಇರುವ ಜನರನ್ನು ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ವ್ಯವಸ್ಥೆಗೆ ಅಥವಾ ಅವರನ್ನು ಏಣಿ ಶ್ರೇಣಿಗಳಿಂದ ವಿಭಿನ್ನ ಸ್ಥಾನಗಳಲ್ಲಿ ವಿಭಾಗಿಸುವ ಕ್ರಮವೇ ಸಾಮಾಜಿಕ ಸ್ತರವಿನ್ಯಾಸ ಎಂದು ಸರಳವಾಗಿ ಹೇಳಬಹುದು. ಅಂದರೆ ಈ ಜನರ ಏನಿರ್ತಾರೆ, ಸಮಾಜದಲ್ಲಿರ್ತಕ್ಕಂತಹ ಜನರನ್ನು ಬೇರೆ ಬೇರೆ ಒಂದು ಸ್ತರಗಳಾಗಿ ಅವ್ರಿಗೆ ವರ್ಗೀಕರಿಸುವ ವ್ಯವಸ್ಥೆಗೆ ಅಥವಾ ಅವ್ರಿಗೆ ಏಣಿ ಶ್ರೇಣಿಗಳಿಂದ ಅವ್ರಿಗೆ ಬೇರೆ ಬೇರೆ ಸ್ಥಾನಗಳನ್ನು ಕೊಡೋದು. ಅಂದರೆ ಇವಾಗ ಪಂಡಿತರು ಅಂತ ಹೇಳ್ತೀವಿ, ಅವ್ರಿಗೆ ಮೊದಲನೇ ಸ್ಥಾನ, ಆನಂತರ ಬೇರೆಯವರಿಗೆ, ಹೀಗೆ ಒಂದು ಸ್ತರಗಳ ಮೂಲಕ ಅಥವಾ ಹೆಚ್ಚು ದುಡ್ಡು ಇರುವಂಥವ್ರಿಗೆ ಮೊದಲನೇ ಸ್ಥಾನ, ಈ ಥರ ಒಂದು ಸ್ತರಗಳಿಂದ ಅಥವಾ ಏಣಿ ಶ್ರೇಣಿಗಳಿಂದ ನೀವು ಸ್ಥಾನಗಳನ್ನು ಅವರಿಗೆ ನೀಡುವುದಕ್ಕೆ, ಅಂದರೆ ನಿನಗೆ ಮೊದಲನೇ ಸ್ಥಾನ, ನೀನು ಎರಡನೇ ಸ್ಥಾನ, ನೀನು ಕೆಳಮಟ್ಟದಲ್ಲಿ, ಈ ಥರ ಒಂದು ಸ್ಥಾನಗಳನ್ನು ನೀಡುವಂತಹ ಒಂದು ಕ್ರಮವೇ ಏನು ಸಾಮಾಜಿಕ ಸ್ತರವಿನ್ಯಾಸ. ಇನ್ನು ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳೆಲ್ಲ ಏನೇನು? ಸಾಮಾಜಿಕ ಸ್ತರವಿನ್ಯಾಸವು ಸಾಮಾಜಿಕವಾದದ್ದು. ಸ್ತರವಿನ್ಯಾಸವನ್ನು ವ್ಯಕ್ತಿಗಳ ದೈಹಿಕ ಗುಣಗಳನ್ನಾಧರಿಸಿ ನಿರ್ಧರಿಸದೆ ಸಾಮಾಜಿಕ ಮಾನ್ಯತೆ ಮತ್ತು ಪ್ರಾಮುಖ್ಯತೆಗಳ ಆಧಾರದಿಂದ ನಿರ್ಧರಿಸಲಾಗುತ್ತದೆ. ಉದಾಹರಣೆಗೆ, ವ್ಯಕ್ತಿಯು ದೈಹಿಕವಾಗಿ ಎತ್ತರವಾಗಿ ಸುಂದರನಾಗಿ ಬಲಿಷ್ಠನಾಗಿದ್ದ ಮಾತ್ರಕ್ಕೆ ಸಾಮಾಜಿಕ ಸ್ಥಾನ ನಿಗದಿ ಆಗದೆ ಶಿಕ್ಷಣ, ಬುದ್ಧಿಮತ್ತೆ, ಆದಾಯ, ವೃತ್ತಿ, ಕೌಶಲ್ಯತೆ ಇನ್ನು ಮುಂತಾದ ಅಂಶಗಳ ಆಧಾರದಲ್ಲಿಯೂ ನಿರ್ಧಾರವಾಗುತ್ತದೆ. ಅಂದರೆ ಈ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂತಹದ್ದೇನು, ಇವಾಗ ವ್ಯಕ್ತಿ ಹೈಟಲ್ಲಿದ್ದರೆ ಅಥವಾ ಸುಂದರವಾಗಿದ್ದರೆ ಅವನನ್ನು ಎತ್ತರ ಮಟ್ಟದಲ್ಲಿ ಇಡುವಂತಹದ್ದು ಆ ಥರ ಅಲ್ಲ ಇದು. ಅಂದರೆ ಈ ಒಂದು ಒಬ್ಬ ವ್ಯಕ್ತಿ, ಅಂದರೆ ಇವಾಗ ಹೆಚ್ಚು ಅವನಿಗೆ ಹೆಚ್ಚು ಆದಾಯ ಬರ್ತಾ ಇರ್ಬೋದು, ಅಥವಾ ಅವನು ಹೆಚ್ಚು ಕಲಿತಾ ಇರಬಹುದು, ಅಥವಾ ಅವನಿಗೆ ಹೆಚ್ಚಿನ ಕೌಶಲ್ಯ ಇರಬಹುದು, ಅವನನ್ನು ಏನು ಒಂದು ಹೆಚ್ಚಿನ ಶ್ರೇಣಿಯಲ್ಲಿ ಇಡುವಂತಹದ್ದು, ಈ ಥರ ಏನು ಇಂತಹ ಒಂದು ಅಂಶಗಳ ಆಧಾರದ ಮೇಲೆ ಈ ಸಾಮಾಜಿಕ ಸ್ತರವಿನ್ಯಾಸ ಏನು ಸಾಮಾಜಿಕವಾಗಿದೆ, ಅಂದರೆ ಸಾಮಾಜಿಕ ವಿಷಯಗಳನ್ನು ಇದು ಒಳಗೊಂಡಿದೆ ಅಂತ ಹೇಳಬಹುದು. ಇನ್ನು ಸಾಮಾಜಿಕ ಸ್ತರವಿನ್ಯಾಸ ಸರ್ವವ್ಯಾಪಕವಾದದ್ದು. ಸಾಮಾಜಿಕ ಸ್ತರ ವ್ಯವಸ್ಥೆಯು ವಿಶ್ವವ್ಯಾಪಿಯಾಗಿದೆ. ಮಾನವ ಸಮಾಜ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಇದೆ. ಶ್ರಮ ವಿಭಜನೆ, ವೃತ್ತಿ, ಆದಾಯ ಇನ್ನು ಮುಂತಾದ ಸಾಮಾಜಿಕ ಅಂಶಗಳ ಆಧಾರದಲ್ಲಿ ಸಾಮಾಜಿಕ ಸ್ತರವಿನ್ಯಾಸವು ಎಲ್ಲ ಮಾನವ ಸಮಾಜದಲ್ಲಿಯೂ ಕಂಡುಬರುತ್ತದೆ. ಇನ್ನು ಈ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂಥದ್ದು ಸರ್ವವ್ಯಾಪಕವಾದದ್ದು, ಅಂದರೆ ಇದು ಎಲ್ಲ ಕಡೆಯೂ ಇದೆ. ಅಂದರೆ ಇದು ನೀ ಮನುಷ್ಯ ಕುಲ ಅನ್ನೋದು ಇಡೀ ಜಗತ್ತಿನಲ್ಲೆಲ್ಲ ಇದೆಯೋ ಅಲ್ಲೆಲ್ಲೆಲ್ಲ ಕೂಡ ಈ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂತಹದ್ದು ಕೂಡ ಇದೆ. ಇದು ಶ್ರಮ ವಿಭಜನೆಯಲ್ಲಾಗಿರ್ಬೋದು, ವೃತ್ತಿ, ಅವರ ಆದಾಯದ ಮೇಲೆ ಇನ್ನು ಮುಂತಾದ ವಿಷಯಗಳ ಮೇಲೆ ಏನು ಈ ಸಾಮಾಜಿಕ ಸ್ತರವಿನ್ಯಾಸವನ್ನು ನಾವು ಎಲ್ಲ ಸಮಾಜದಲ್ಲಿಯೂ ಕೂಡ ನೋಡಬಹುದು. ಇದು ಕೇವಲ ಭಾರತದಲ್ಲಿಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಿಗೂ ಹೋಗಿ ಅಲ್ಲಿನೂ ಕೂಡ ಏನು ಆ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂಥದ್ದು ಇದ್ದೇ ಇದೆ ಅಂತ. ಸ್ತರ ವ್ಯವಸ್ಥೆ ಪುರಾತನವಾದದ್ದು. ಮಾನವರು ಸಾಮುದಾಯಿಕ ಜೀವನ ಕ್ರಮವನ್ನು ಆರಂಭಿಸಿದಾಗಿನಿಂದಲೂ ಸಾಮಾಜಿಕ ಸ್ತರವಿನ್ಯಾಸ ಇದೆ. ಅಲೆಮಾರಿ ಜೀವನ ಪದ್ಧತಿಯಿಂದ ಹಿಡಿದು ಇಂದಿನ ಸಾಮಾಜಿಕ ಜೀವನದವರೆಗೂ ಸಾಮಾಜಿಕ ಸ್ತರವಿನ್ಯಾಸ ವ್ಯವಸ್ಥೆ ವಿವಿಧ ರೂಪಗಳಲ್ಲಿ ರೂಢಿಯಲ್ಲಿದೆ. ಮತ್ತು ಈ ಸ್ತರವಿನ್ಯಾಸ ಅನ್ನುವಂತಹದ್ದು, ಸ್ತರ ವ್ಯವಸ್ಥೆ ಅನ್ನುವಂತಹದ್ದು ಈಗಿಂದ ಇಲ್ಲ, ಅದು ಇದು ಹಳೆಯ ಕಾಲದಿಂದನೂ ಕೂಡ ಇದೆ. ಅಂದರೆ ಇದು ಅಲೆಮಾರಿ ಜೀವನ ಪದ್ಧತಿ ಎಲ್ಲೆಲ್ಲ ಇದು ಅಂದಿನಿಂದ ಹಿಡಿದು ಇಂದಿನ ತನಕನೂ ಕೂಡ ಏನು ಇದು ಬೇರೆ ಬೇರೆ ರೂಪಗಳಲ್ಲಿ ಸಾಮಾಜಿಕ ಸ್ತರ ವ್ಯವಸ್ಥೆ ಅನ್ನುವಂತಹದ್ದು ಇಲ್ಲಿ ಬಂದಿದೆ ಅಂತ. ಸ್ತರವಿನ್ಯಾಸವು ವಿವಿಧ ರೂಪಗಳಲ್ಲಿದೆ. ಅಂದರೆ ಸಾಮಾಜಿಕ ಸ್ತರವಿನ್ಯಾಸ ಎಲ್ಲ ಸಮಾಜಗಳಲ್ಲಿ ಒಂದೇ ರೀತಿಯ ಹೆಸರಿನಲ್ಲಿರದೆ ಬೇರೆ ಬೇರೆ ರೂಪಗಳಲ್ಲಿ ಅಸ್ತಿತ್ವದಲ್ಲಿದೆ. ಉದಾಹರಣೆಗೆ, ಪ್ರಾಚೀನ ರೋಮ ಪೆಟ್ರೆಸಿನಿಯನ್ನರು ಮತ್ತು ಪ್ಲೆಬಿಯನ್ನರ ನಡುವೆ ವ್ಯತ್ಯಾಸಗಳಿವೆ. ಭಾರತದಲ್ಲಿ ಕ್ರಮ ಸಿದ್ಧಾಂತದ ಆಧಾರದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂದು ನಾಲ್ಕು ಸಾಮಾಜಿಕ ವಿಂಗಡಣೆಗಳಿವೆ. ಮತ್ತು ಈ ಸ್ತರವಿನ್ಯಾಸ ಅನ್ನುವಂಥದ್ದು ಸರ್ವವ್ಯಾಪಕ ಅಂತ ನಾವು ನೋಡಿದ್ವಿ. ಅಂದರೆ ಇದು ಎಲ್ಲ ಕಡೆಯೂ ಇದೆ, ಹಾಗೆ ಅದು ಬೇರೆ ಬೇರೆ ರೂಪಗಳಲ್ಲಿಯೂ ಕೂಡ ಇದೆ. ಅಂದರೆ ಇವಾಗ ರೋಮ್ ಅನ್ನುವಂತಹದ್ದೇನು, ಈ ಪ್ರಾಚೀನ ರೋಮಲ್ಲಿ ಪೆಟ್ರಿಸಿಯನ್ನರು ಮತ್ತು ಪ್ಲೇಬಿಯನ್ನರು ಇವರ ಇಬ್ಬರ ಮಧ್ಯೆಯಲ್ಲಿ ವ್ಯತ್ಯಾಸಗಳನ್ನು ನಾಡ್ತಾರೆ, ಅಲ್ಲಿಯೂ ಕೂಡ ಸಾಮಾಜಿಕ ಸ್ತರವಿನ್ಯಾಸ. ಮತ್ತು ನಮ್ಮ ಭಾರತದ ಒಂದು ಕರ್ಮ ಸಿದ್ಧಾಂತದಲ್ಲಿ ಇವಾಗ ಬ್ರಾಹ್ಮಣರು, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಥರ ಏನು ಸಾಮಾಜಿಕ ವಿಂಗಡಗಳನ್ನು ಮಾಡಿದ್ದಾರೆ. ಸಾಮಾಜಿಕ ಸ್ತರವಿನ್ಯಾಸದ ಪ್ರಮುಖ ರೂಪಗಳು. ಸಾಮಾಜಿಕ ಸ್ತರವಿನ್ಯಾಸವು ಜಗತ್ತಿನಾದ್ಯಂತ ಕಂಡುಬಂದರೂ ಅದು ಒಂದೇ ರೂಪದಲ್ಲಿ ಇರುವುದಿಲ್ಲ, ಇದು ಹಲವು ಭಿನ್ನತೆಯನ್ನು ಹೊಂದಿದೆ. ಹಾಗೆಯೇ ಪ್ರಾಚೀನ ಸಮಾಜದಿಂದ ಡಿಜಿಟಲ್ ಸಮಾಜದವರೆಗೂ ಸಾಮಾಜಿಕ ಸ್ತರವಿನ್ಯಾಸ ವ್ಯವಸ್ಥೆಯಲ್ಲಿ ಇರುವ ಪ್ರಮುಖ ರೂಪಗಳನ್ನು ತಿಳಿದುಕೊಳ್ಳೋಣ. ಅವೆಂದರೆ ಆದಿವಾಸಿ ಸಮಾಜ, ಗುಲಾಮಗಿರಿ, ಎಸ್ಟೇಟ್ ಪದ್ಧತಿ, ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ. ಮತ್ತು ಈ ಸಾಮಾಜಿಕ ಸ್ತರವಿನ್ಯಾಸ ಏನು ಇದು ಎಲ್ಲ ಜಗತ್ತಿನಾದ್ಯಂತ ಕೂಡ ಕಂಡುಬಂದರೂ ಕೂಡ ಎಲ್ಲ ಕಡೆಯೂ ಒಂದೇ ರೂಪ ಇರುವುದಿಲ್ಲ, ಅಂದರೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಥರ ಇರುತ್ತೆ ಅಂತ. ಅಂದರೆ ಇದರಲ್ಲಿ ಬೇರೆ ಬೇರೆ ಅಭಿನ್ನತೆಗಳು ಕೂಡ ಇದೆ.
ಅಂದರೆ ಇವಾಗ ಹಳೆ ಕಾಲದಿಂದಲೂ ನಾವು ನೋಡಿದ್ರು ಅಂದರೆ ಅಲೆಮಾರಿ ಪದ್ಧತಿಯಿಂದ ಕೂಡಿದಾಗಲೂ ಅಂದರೆ ಮಾನವ ಯಾವಾಗ ಸಮುದಾಯದಲ್ಲಿ ಜೀವಿಸ್ತಿದ್ದಾನೋ ಅವನು ಎಂದ ಆ ಸಮುದಾಯದಲ್ಲಿ ಜೀವಿಸೋದನ್ನು ಆರಂಭಿಸಿದನು ಅಂದಿನಿಂದನೂ ಕೂಡ ಇದು ಈ ಸಾಮಾಜಿಕ ಸ್ತರ ವಿನ್ಯಾಸ ಅನ್ನುವಂತಹದ್ದು ಇದ್ದೇ ಇದೆ. ಪ್ರಾಚೀನ ಸಮಾಜದಿಂದ ಹಿಡ್ಕೊಂಡು ಈ ಡಿಜಿಟಲ್ ಸಮಾಜದವರೆಗೂ ಕೂಡ ನಾವು ಏನಿದ್ದೇವಲ್ಲ ಇವಾಗೂ ಕೂಡ ಏನು ಸ್ತರ ವಿನ್ಯಾಸವನ್ನು ನೋಡಬಹುದು. ಅದು ಯಾವ್ಯಾವ ರೂಪಗಳಲ್ಲೆಲ್ಲ ಇದೆ ಅಂದರೆ ಇವಾಗ ಹಳೆಯದಾಗಿ ಇದ್ದದ್ದೇನು ಆದಿವಾಸಿ ಸಮಾಜದಲ್ಲಿ ನಾವು ನೋಡಬಹುದು, ಆನಂತರ ಗುಲಾಮಗಿರಿ ಅಥವಾ ಎಸ್ಟೇಟ್ ಪದ್ಧತಿ, ನಂತರ ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಈ ರೀತಿ ಎಲ್ಲ ಇವೇನು ಇವು ಒಂದು ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳು ಅಂತ ನಾವು ಹೇಳಬಹುದು.